ವಿಶ್ವಗುರು ದತ್ತಾತ್ರೇಯ. ವಿಶ್ವಗುರುವಾಗಿ ದತ್ತಾತ್ರೇಯ ರೂಪದಲ್ಲಿ ಅವತರಿಸಿದ ಪಂಚವದನವಾದ ಸದಾಶಿವನು ಸಹಸ್ರದಲವಾಗಿ ಅರಳಿರುವ ಶಿಷ್ಯನ ಹೃದಯ ಪದ್ಮಪೀಠದ ಮೇಲೆ ತನ್ನ ಮಹಾನಾಟ್ಯವನ್ನು ಸದಾ ತೋರಿಸುತ್ತಾ ನಲಿವೂಡುತ್ತಿರಲಿ. ದತ್ತಾವತಾರವು ವಿಷ್ಣುವಿನ ಅವತಾರಗಳಲ್ಲಿ ಒಂದು. ಇದನ್ನು ಆರನೆಯ ಅವತಾರವೆಂದು ಭಾಗವತದಲ್ಲಿ ಹೇಳಿದ್ದು ಅದರ ಅವತರಣದ ಕಥೆಯನ್ನು ನಿರೂಪಿಸಿದೆ. ಭಗವಂತನೇ ಗುರುವಾಗಿ ಬಂದು ಜ್ಞಾನೋಪದೇಶ ನೀಡಿದ ಅವತಾರವೇ ಶ್ರೀ ಗುರು ದತ್ತಾತ್ರೇಯ ಅವತಾರ. ದತ್ತಾತ್ರೇಯರು ಅವತರಿಸಿದ್ದು ಪೂರ್ಣಿಮೆಯಂದು, ಅದರಲ್ಲೂ ಮಾರ್ಗಶಿರ ಪೌರ್ಣಿಮೆ. ಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ತಾನು ಮಾಸಗಳಲ್ಲಿ ಮಾರ್ಗಶಿರ ಮಾಸ ಸ್ವರೂಪನೆಂದು ಹೇಳಿರುತ್ತಾರೆ. ಚಂದ್ರನು ಮೃಗಶಿರ ನಕ್ಷತ್ರದೊಡನೆ ಸೇರಿರುವ ಪೂರ್ಣಿಮೆಯೇ ಮಾರ್ಗಶಿರ ಪೂರ್ಣಿಮೆ. ಮೃಗಶಿರವೆಂದರೆ ಮೃಗದಂತಿರುವ ತಲೆ, ಅಂದರೆ ಅಜ್ಞಾನಿ ಮನುಷ್ಯ ಎಂದರ್ಥ. ಅಜ್ಞಾನಿ ಮನುಷ್ಯನನ್ನು ಪರಿಪೂರ್ಣ ಮಾನವನನ್ನಾಗಿ ತಿದ್ದುವ ಪೂರ್ಣಿಮೆಯೇ ಮಾರ್ಗಶಿರ ಪೂರ್ಣಿಮೆ. ಹಾಗೆ ತಿದ್ದುವ ಶಕ್ತಿಯುಳ್ಳ ಭಗವಂತನು ಗುರು ದತ್ತಾತ್ರೇಯನಾಗಿ ತಾನೇ ಅವತಾರಗೊಂಡನು. ಸ್ವಯಂ ಪ್ರಕಾಶ ರೂಪಿಯಾದ ಭಗವಂತನು ಸರ್ವಾಂಶದಿಂದ ತನ್ನನ್ನು ತಾನು ಅತ್ರಿ ಮಹರ್ಷಿಗೆ ಸಮರ್ಪಿಸಿಕೊಂಡದ್ದರಿಂದ ದತ್ತನೆಂಬ ಹೆಸರು ಸಾರ್ಥಕವಾಯಿತು. ಅವನು ಭಕ್ತಾನುಕಂಪಿ. ತನ್ನನ್ನು ಯಾರು ಆರಾಧಿಸುತ್ತಾ ಶರಣಾಗುವರೋ ಅವರ ಯೋಗಕ್ಷೇಮವನ್ನು ಆತ ಇಹದಲ್ಲೂ ಪರದಲ್ಲೂ ವಹಿಸಿಕೊಳ್ಳುತ್ತಾನೆ. ಆತನ ಕೃಪೆ ಹರಿದು ಬಂದ ಭಕ್ತರ ಹಿಂದಿನ ಪಾಪಗಳನ್ನೆಲ್ಲ ತೊಳೆದು ಬಿಡುವುದಲ್ಲದೆ ಮೋಕ್ಷ ಸುಖವನ್ನು ನೀಡುತ್ತದೆ. ಆತನ ಭಕ್ತರು ಜ್ಞಾನಿಗಳಂತೆ ತಪೋಯೋಗಗಳ ಕಠಿಣಾನುಷ್ಠಾನಗಳಲ್ಲಿ ಇರಬೇಕಾಗುವುದಿಲ್ಲ. ಭಕ್ತರು ನಡೆಸಬಲ್ಲ ಸರಳ ಆರಾಧನೆಯನ್ನು ಒಪ್ಪಿಕೊಳ್ಳುವ, ಒಪ್ಪಿಕೊಂಡು ಪ್ರಸನ್ನನಾಗುವ ಕರುಣಾನಿಧಿ. ಸಾಧಕರು ತನ್ನ ಸನ್ನಿಧಿಗೆ ಬರಲೆಂದು ಕಾತರ ಪಡುವ ಪರಮ ಕೃಪಾಳು ದತ್ತಾತ್ರೇಯ ಮೂರ್ತಿ. ಕಲಿಯುಗದಲ್ಲಿ ಶ್ರೀ ದತ್ತನು ಮಾನವ ಮಾತ್ರರಲ್ಲಿ ಜನಿಸಿ ತನ್ನ ಅಪಾರ ಕರುಣೆಯನ್ನು ಮೆರೆದಿದ್ದಾನೆ. ಶ್ರೀ ದತ್ತನ ಅವತಾರಗಳಲ್ಲಿ ಬಹುದೊಡ್ಡ ಅವತಾರಗಳೆಂದರೆ ಶ್ರೀಪಾದ, ಶ್ರೀವಲ್ಲಭ ಮತ್ತು ಶ್ರೀ ನರಸಿಂಹ ಸರಸ್ವತಿಯವರು. ಮೊದಲನೆಯದಾಗಿ ಶ್ರೀಪಾದ ಶ್ರೀವಲ್ಲಭರು. ಶ್ರೀ ಪೀಠಿಕಾಪುರವೆಂಬುದು ಆಂಧ್ರಪ್ರದೇಶದ ಪೂರ್ವ ಗೋದಾವರಿ ಜಿಲ್ಲೆಯಲ್ಲಿರುವ ಒಂದು ಊರು. ಅಲ್ಲಿ ಅಪ್ಪಲ ರಾಜಶರ್ಮ ಮತ್ತು ಸುಮತಿ ಎಂಬ ಸುಸಂಸ್ಕೃತ ದಂಪತಿಗಳಿದ್ದರು. ಒಂದು ದಿನ ಸಾಕ್ಷಾತ್ ದತ್ತಾತ್ರೇಯನು ಭಿಕ್ಷುಕನ ರೂಪದಲ್ಲಿ ಅವರ ಮನೆಗೆ ಭಿಕ್ಷೆಗಾಗಿ ಹೋದನು. ಆ ದಿನ ಅವರ ಮನೆಯಲ್ಲಿ ಪಿತೃಶ್ರಾದ್ದವಿದ್ದುದರಿಂದ ಬ್ರಾಹ್ಮಣ ಭೋಜನದ ಮೊದಲು ಭಿಕ್ಷೆ ಹಾಕುವಂತಿರಲಿಲ್ಲ. ಆದರೂ ಆ ಸಾಧ್ವಿ ಮಧ್ಯಾಹ್ನದ ಸಮಯದಲ್ಲಿ ಮಧುಕರಿಗೆ ಬರುವವನು ದತ್ತನೇ ಎಂದು ನಿಶ್ಚಯಿಸಿ ದೃಢ ಮನಸ್ಸಿನಿಂದ ಭಿಕ್ಷೆ ನೀಡಿದಳು. ಇದರಿಂದ ತನ್ನ ಪಿತೃಗಳಿಗೂ ಮುಕ್ತಿ ದೊರೆಯುವುದೆಂದು ಯೋಚಿಸಿದಳು. ಅವಳ ದೃಢ ಭಕ್ತಿಗೆ, ನಂಬಿಕೆಗೆ ಮೆಚ್ಚಿ ಭಿಕ್ಷುಕನಂತೆ ಬಂದಿದ್ದ ದತ್ತನು ತನ್ನ ನಿಜ ರೂಪವನ್ನು ತೋರಿ, ಅಮ್ಮ, ನಿನ್ನ ಮನದಿಚ್ಛೆಯನ್ನೂ ಕೋರಿಕೋ ಎಂದನು. ಆಗ ಆ ಸಾಧ್ವಿ, ಸುಮತಿ ದೇವಿಯು, ಭಗವಂತ, ನೀನು ನನ್ನನ್ನು ಅಮ್ಮ ಎಂದಿದ್ದೀಯೇ, ಆ ಮಾತನ್ನು ನಿಜವಾಗಿಸು. ನೀವು ನನಗೆ ಪುತ್ರನಾಗಿ ಜನಿಸಬೇಕೆಂದು ಬೇಡಿಕೊಂಡರು, ಹಾಗೆಯೇ ಆಗಲಿ ಎಂದು ದತ್ತಾತ್ರೇಯರು ಅಭಯವನ್ನಿತ್ತರು. ಹೀಗೆ ದತ್ತಾತ್ರೇಯರ ಮೊದಲನೆಯ ಅವತಾರವಾದ ಶ್ರೀಪಾದ ಶ್ರೀವಲ್ಲಭರು ಕ್ರಿಸ್ತಶಕ 1320ರಲ್ಲಿ ಆಂಧ್ರಪ್ರದೇಶದ ಶ್ರೀ ಪೀಠಿಕಾಪುರದಲ್ಲಿ ಬ್ರಹ್ಮಶ್ರೀ ಘಂಡಿಕೋಟ ಅಪ್ಪಲ ರಾಜಶರ್ಮ ಮತ್ತು ಅವರ ಪತ್ನಿ ಸೌಭಾಗ್ಯವತಿ ಸುಮತಿ ಮಹಾರಾಣಿಯವರಿಗೆ ಮಗುವಾಗಿ ಲೋಕ ಕಲ್ಯಾಣಕ್ಕಾಗಿ ಅವತರಿಸಿದರು. ಅವರ ವಂಶವು ಪಾವನವಾಯಿತು. ಶ್ರೀಕೃಷ್ಣ ಪರಮಾತ್ಮನಂತೆ ಅನೇಕ ಬಾಲ್ಯ ಲೀಲೆಗಳನ್ನು ತೋರಿಸುತ್ತಾ ತಾನು ಸಾಕ್ಷಾತ್ ದತ್ತಾತ್ರೇಯನೇ ಎಂದು ಎಲ್ಲರಿಗೂ ಮನವರಿಕೆ ಮಾಡಿದರು. ತಮ್ಮ ಸೋದರರ ಹೆಳವತನ ಮತ್ತು ಅಂಧತ್ವವನ್ನು ನೀಗಿಸಿದರು. ತನ್ನ 16ನೇ ವಯಸ್ಸಿನಲ್ಲಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಆ ಸೇತು ಹಿಮಾಚಲ ಸಂಚರಿಸಿ ಶರಣಾದ ಭಕ್ತರ ಕಷ್ಟವನ್ನು ನೀಗಿಸಿ ಅವರಲ್ಲಿ ಗುರುಭಕ್ತಿಯನ್ನು ಬೆಳೆಸಿ ಅವರಿಗೆ ಭೋಗ ಮೋಕ್ಷಗಳೆರಡನ್ನೂ ಅನುಗ್ರಹಿಸಿದರು. ಹೀಗೆ ಲೋಕ ಸಂಚಾರ ಮಾಡುತ್ತಾ ಕುರುವಪುರಕ್ಕೆ ಬಂದರು. ಅಲ್ಲಿ ಆತ್ಮಹತ್ಯೆಯ ಯತ್ನದಲ್ಲಿದ್ದ ವಿಧವೆ ಅಂಬೆಯನ್ನು ಉದ್ಧರಿಸಿ ಆಕೆಗೆ ಮುಂದಿನ ಜನ್ಮದಲ್ಲಿ ತಾವೇ ಪುತ್ರರಾಗುವವೆಂದು ವರವಿತ್ತು ಶನಿ ಪ್ರದೋಷ ವ್ರತವನ್ನು ಉಪದೇಶಿಸಿದರು. ಮುಂದೆ ರಜಕನಿಗೆ ರಾಜನ ಪದವಿಯನ್ನು ಅನುಗ್ರಹಿಸಿದರು. ಕುರುವಪುರದ ಉತ್ಸವಕ್ಕೆ ಹೊರಟಿದ್ದ ತನ್ನ ಭಕ್ತ ವಲ್ಲಭೇಶನನ್ನು ಕಳ್ಳರು ಕೊಂದು ಅವನ ಹಣವನ್ನು ಅಪಹರಿಸಿದಾಗ ತಾನು ಮೃತ್ಯುಂಜಯನಾಗಿ ಮೆರೆದು ಆ ಕಳ್ಳರನ್ನು ಅಲ್ಲಿಯೇ ನಿರ್ದಾಕ್ಷಿಣ್ಯನಾಗಿ ಕೊಂದು ತನ್ನ ಭಕ್ತನಿಗೆ ಮರಳಿ ಜೀವವಿತ್ತು ಕಾಪಾಡಿದರು. ತಮ್ಮ ಪರಮ ಭಕ್ತರಾದ ಶ್ರೀ ಶಂಕರ ಭಟ್ಟರಿಗೆ ನೀನು ಬರೆಯುವ ಶ್ರೀಪಾದ ಶ್ರೀವಲ್ಲಭದ ದಿವ್ಯ ಚರಿತಾಮೃತ ಎಂಬ ಮಹಾಪವಿತ್ರ ಗ್ರಂಥವು ಭಕ್ತರ ಪಾಲಿಗೆ ಕಲ್ಪವೃಕ್ಷವಾಗುತ್ತದೆ. ಈ ಗ್ರಂಥವನ್ನು ಪಾರಾಯಣ ಮಾಡುವವರಿಗೆ ಇಹ ಪರ ಸುಖಗಳೆರಡೂ ಲಭಿಸುತ್ತದೆ. ಈ ಮಹಾಪವಿತ್ರ ಗ್ರಂಥವು ಅನೇಕ ಭಾಷೆಗಳಿಗೆ ಅನುವಾದಿಸಲ್ಪಡುವುದು. ಅದನ್ನು ಯಾವ ಭಾಷೆಯಲ್ಲಿ ಪಾರಾಯಣ ಮಾಡಿದರೂ ದಿವ್ಯಾನುಭವಗಳು, ರಕ್ಷಣೆಯೂ ಒಂದೇ ರೀತಿಯದಾಗಿರುತ್ತದೆ ಎಂದು ಹೇಳಿದರು.
ಭಕ್ತವತ್ಸಲರಾದ ಶ್ರೀಪಾದ ಶ್ರೀವಲ್ಲಭರು ಮೋಕ್ಷ ಸಾಮ್ರಾಜ್ಯಕ್ಕೆ ಒಡೆಯರೂ ಆಗಿದ್ದಾರೆ. ಅಂತಹ ಸದ್ಗುರುಗಳ ಶ್ರೀಪಾದಗಳಲ್ಲಿ ಭೋಗ ಮೋಕ್ಷಗಳೂ ಸಕಲ ಸಂಪತ್ತುಗಳೂ ಅಡಗಿರುತ್ತವೆ. ಇವರಿಗೆ ಭಕ್ತರ ಮೇಲೆ ಎಣೆ ಇಲ್ಲದ ಪ್ರೇಮ ಹಾಗೂ ಮಾತೃವಾತ್ಸಲ್ಯ. ತನ್ನನ್ನು ನಂಬಿದ ಭಕ್ತರ ಜೊತೆ ಸದಾ ಅದೃಶ್ಯನಾಗಿ ಇರುತ್ತೇನೆಂದು ಅಭಯವನ್ನಿತ್ತು. ತಮ್ಮ 30ನೇ ವಯಸ್ಸಿನಲ್ಲಿ ಕುರ್ವಪುರದಲ್ಲಿ ಕೃಷ್ಣಾ ನದಿಯೊಳಗೆ ಇಳಿದು ಅದೃಶ್ಯರಾದರು. ಶ್ರೀ ದತ್ತ ಪ್ರಭುಗಳ ಎರಡನೆಯ ಅವತಾರವೇ ಶ್ರೀ ನರಸಿಂಹ ಸರಸ್ವತಿ. ಇವರು ಮಹಾರಾಷ್ಟ್ರದ ಕರಂಜನಗರದಲ್ಲಿ ಮಹಾಶಿವಭಕ್ತರಾದ ಅಂಬಿಕೆ ಮಾಧವ ದಂಪತಿಗಳಿಗೆ ಪುತ್ರರಾಗಿ ಲೋಕ ಕಲ್ಯಾಣಕ್ಕಾಗಿ ಅವತರಿಸಿದರು. ಅವರ ಉಪನಯನವಾದ ನಂತರ ತಂದೆ ತಾಯಿಗಳ ಆಶೀರ್ವಾದ ಪಡೆದು ಕಾಶಿಗೆ ಹೊರಟರು. ಕಾಶಿಯಲ್ಲಿ ವೃದ್ಧರಾದ ಕೃಷ್ಣ ಸರಸ್ವತಿಯವರಿಂದ ಸನ್ಯಾಸ ದೀಕ್ಷೆ ಪಡೆದು ನರಸಿಂಹ ಸರಸ್ವತಿ ಎಂದೆನಿಸಿಕೊಂಡರು. ಆ ನಂತರ ತಮ್ಮ ಸಂಚಾರ ಕಾಲದಲ್ಲಿ ಅಲ್ಲಲ್ಲಿಯ ಜನರನ್ನು ಅನುಗ್ರಹಿಸುತ್ತಾ, ಶಿಷ್ಯರನ್ನು ಸಂಪಾದಿಸುತ್ತಾ, ಜನರ ದುಃಖ ದುಮಾನಗಳನ್ನು ನೀಗುತ್ತಾ ಗಾಣಕಾಪುರಕ್ಕೆ ಬಂದು ನೆಲೆಸಿದರು. ಅಲ್ಲಿ ಅಸಂಖ್ಯ ಪವಾಡಗಳನ್ನು ಮೆರೆದು ಮೋಕ್ಷಾಕಾಂಕ್ಷಿಗಳಿಗೆ ಜ್ಞಾನವನ್ನು ಪ್ರಸಾದಿಸಿ ಲೋಕೋದ್ಧಾರಗೈಯುತ್ತ ತಮ್ಮ 80ನೆಯ ವಯಸ್ಸಿನಲ್ಲಿ ಶ್ರೀಶೈಲದ ಕದಳಿ ವನದಲ್ಲಿ ಅದೃಶ್ಯರಾಗಿ ತಪೋನಿಷ್ಠರಾದರು. ದತ್ತಾತ್ರೇಯರಿಗೆ ಕಾಲಬಂಧನವಿಲ್ಲ. ಅವರು ಸದಾ ಸರ್ವದಾ ವರ್ತಮಾನದಲ್ಲಿಯೇ ಇರುವವರು. ಅವರು ಭಕ್ತರ ಉದ್ಧಾರಕ್ಕೆಂದು ಸದಾ ಕಂಕಣಬದ್ಧರಾಗಿರುವವರು. ಇವರು ಸದ್ಗುರುಗಳ ರೂಪದಲ್ಲಿ ಯಾವಾಗಲೂ ತಮ್ಮ ಮಧ್ಯದಲ್ಲಿಯೇ ಇರುವವರು. ಓಂ ಶ್ರೀ ಪಾದರಾಜಂ ಶರಣಂ ಪ್ರಪದ್ಯೆ. ಜಯವಾಗಲಿ, ಜಯವಾಗಲಿ ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ. ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತ ಅಧ್ಯಾಯ 1. ಶ್ರೀಪಾದ ಶ್ರೀವಲ್ಲಭರ ಚರಿತ್ರೆ ರಚನಾಕಾರರಾದ ಶಂಕರ ಭಟ್ಟರು ಹಾಗೂ ವ್ಯಾಘ್ರೇಶ್ವರ ಶರ್ಮರ ವೃತ್ತಾಂತ. ಶ್ರೀ ಮಹಾಗಣಪತಿಗೆ, ಶ್ರೀ ಮಹಾಸರಸ್ವತಿಗೆ, ನಮ್ಮ ಗುರು ಪರಂಪರೆಗೆ, ಶ್ರೀಕೃಷ್ಣ ಭಗವಾನನಿಗೆ, ಸಮಸ್ತ ದೇವಿ ದೇವತಾಗಣಕ್ಕೆ ಪ್ರಣಾಮಗಳನ್ನು ಸಮರ್ಪಿಸಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀ ದತ್ತ ಪ್ರಭುಗಳ ನವಾವತರಣ ಅಂದರೆ ಶ್ರೀಪಾದ ಶ್ರೀವಲ್ಲಭರ ವೈಭವವನ್ನು ವರ್ಣಿಸಲು ಉಪಕ್ರಮಿಸಿದ್ದೇನೆ. ಶ್ರೀ ದತ್ತಾತ್ರೇಯರು ಸನಾತನನು, ನಿತ್ಯ ನೂತನನು. ಶ್ರೀ ದತ್ತಾತ್ರೇಯರು ಈ ಕಲಿಯುಗದಲ್ಲಿ ಆಂಧ್ರ ಪ್ರದೇಶದ ಗೋದಾವರಿ ಪ್ರಾಂತದಲ್ಲಿರುವ ಶ್ರೀ ಪೀಠಿಕಾಪುರದಲ್ಲಿ ಶ್ರೀಪಾದ ಶ್ರೀವಲ್ಲಭ ಎಂಬ ಹೆಸರಿನಿಂದ ಅವತರಿಸಿದರು. ಅವರ ದಿವ್ಯ ಚರಿತ್ರೆ ಹಾಗೂ ದಿವ್ಯ ಲೀಲಾ ವೈಭವಗಳನ್ನು ವರ್ಣಿಸಲು ಮಹಾಮಹಾ ಪಂಡಿತವರೇಣ್ಯರಿಗೆ ಕೂಡ ಅಸಾಧ್ಯ. ಹೀಗಿರುವಾಗ ವಿದ್ಯಾಗಂಧವೇ ಇಲ್ಲದಿರುವ ಅಲ್ಪಜ್ಞನಾದ ನಾನು ಅವರ ಚರಿತ್ರೆಯನ್ನು ವರ್ಣಿಸಲು ಹೊರಟಿರುವೆನೆಂದರೆ ಕೇವಲ ಅವರ ಸಂಕಲ್ಪ, ಆಜ್ಞೆ ಹಾಗೂ ಅನುಗ್ರಹ ಆಶೀರ್ವಾದಗಳಿಂದಲೇ ಎಂದು ಎಲ್ಲರಿಗೂ ಅತ್ಯಂತ ವಿನಯಪೂರ್ವಕವಾಗಿ ವಿಜ್ಞಾಪಿಸಿಕೊಳ್ಳುತ್ತಿದ್ದೇನೆ. ನನ್ನ ಹೆಸರು ಶಂಕರ ಭಟ್ಟ ಎಂದು. ನಾನು ಕರ್ನಾಟಕ ದೇಶದವನು, ಸ್ಮಾರ್ತ ಬ್ರಾಹ್ಮಣನು, ಭಾರದ್ವಾಜ ಗೋತ್ರದವನು. ಶ್ರೀಕೃಷ್ಣ ಪರಮಾತ್ಮನ ದರ್ಶನಕ್ಕೆಂದು ನಾನು ಉಡುಪಿ ಕ್ಷೇತ್ರಕ್ಕೆ ಹೋದೆನು. ಅಲ್ಲಿ ನವಿಲುಗರಿಯಿಂದ ಅಲಂಕೃತನಾದ ಮುಗ್ಧ ಮನೋಹರನಾದ ಬಾಲಕೃಷ್ಣನು ನನಗೆ ದರ್ಶನವನ್ನು ಕೊಟ್ಟು ಕನ್ಯಕಾ ಪರಮೇಶ್ವರಿ ದೇವಿಯ ದರ್ಶನಾರ್ಥವಾಗಿ ಕನ್ಯಾಕುಮಾರಿಗೆ ಹೊರಡುವಂತೆ ಆಜ್ಞಾಪಿಸಿದನು. ನಾನು ಕನ್ಯಾಕುಮಾರಿಯಲ್ಲಿರುವ ಕನ್ಯಕಾ ಪರಮೇಶ್ವರಿ ದೇವಿಯನ್ನು ದರ್ಶನ ಮಾಡಿದೆನು. ಸಾಗರತ್ರಯ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದೆನು. ಒಂದು ಮಂಗಳವಾರ ದೇವಿ ದರ್ಶನಾರ್ಥವಾಗಿ ಗುಡಿಯನ್ನು ಪ್ರವೇಶಿಸಿದೆನು. ಅರ್ಚಕರು ನಿಷ್ಠೆಯಿಂದ ದೇವಿ ಪೂಜೆಯನ್ನು ಮಾಡುತ್ತಿದ್ದರು. ಅವರು ನನ್ನ ಕೈಯಿಂದ ಕೆಂಪು ಬಣ್ಣದ ಪುಷ್ಪಗಳನ್ನು ತೆಗೆದುಕೊಂಡು ದೇವಿಗೆ ಪೂಜೆ ಮಾಡುತ್ತಿರುವಾಗ ದೇವಿಯು ನನ್ನ ಮೇಲೆ ಕರುಣಾಪೂರ್ಣ ದೃಷ್ಟಿಯನ್ನು ಬೀರುತ್ತಾ, ಶಂಕರ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ನೀನು ಕುರುವಪುರಕ್ಕೆ ಹೋಗಿ ಅಲ್ಲಿರುವ ಶ್ರೀಪಾದ ಶ್ರೀವಲ್ಲಭರನ್ನು ದರ್ಶನ ಮಾಡಿ ನಿನ್ನ ಜನ್ಮವನ್ನು ಸಾರ್ಥಕ ಮಾಡಿಕೋ. ಅವರ ದರ್ಶನ ಮಾತ್ರದಿಂದಲೇ ನಿನ್ನ ಮನಸ್ಸಿಗೆ, ಆತ್ಮಕ್ಕೆ ಹಾಗೂ ಸಂವೇಂದ್ರಿಯಗಳಿಗೆ ಅನಿರ್ವಚನೀಯವಾದ ಅನುಭವವು ಪ್ರಾಪ್ತವಾಗುವುದು ಎಂದು ಹೇಳಿದಳು. ನಾನು ಅಂಬೆಯ ಅನುಗ್ರಹವನ್ನು ಹೊಂದಿ ಆ ಪುಣ್ಯಕ್ಷೇತ್ರದಿಂದ ಹೊರಟು ಸ್ವಲ್ಪ ದೂರದಲ್ಲೇ ಇರುವ ಮರುದಮಲೈ ಎಂಬ ಗ್ರಾಮವನ್ನು ತಲುಪಿದೆನು. ಹನುಮಂತ ದೇವರು ಸಂಜೀವಿನಿ ಪರ್ವತವನ್ನು ಹಿಮಾಲಯಕ್ಕೆ ವಾಪಸ್ಸು ತೆಗೆದುಕೊಂಡು ಹೋಗುತ್ತಿರುವಾಗ ದಾರಿಯಲ್ಲಿ ಒಂದು ತುಂಡು ಜಾರಿ ಕೆಳಕ್ಕೆ ಬಿದ್ದು ಅದನ್ನೇ ಮರುದಮಲೈ ಎಂದು ಕರೆಯುತ್ತಿರುವರು. ಮರುದಮಲೈ ಗ್ರಾಮದಲ್ಲಿರುವ ಆ ಬೆಟ್ಟವು ನೋಡಲು ಬಹಳ ಮುದ್ದಾಗಿದೆ. ಆ ಬೆಟ್ಟದಲ್ಲಿ ಕೆಲವು ಗುಹೆಗಳೂ ಇವೆ. ಆ ಗುಹೆಗಳಲ್ಲಿ ಸಿದ್ಧ ಪುರುಷರು ಅದೃಶ್ಯ ರೂಪದಿಂದ ಈಗಲೂ ತಪಸ್ಸನ್ನು ಆಚರಿಸುತ್ತಿರುವರೆಂದು ತಿಳಿಯಿತು. ನನ್ನ ಅದೃಷ್ಟ ರೇಖೆ ಚೆನ್ನಾಗಿದ್ದಲ್ಲಿ ಯಾರಾದರೂ ಮಹಾಪುರುಷರ ದರ್ಶನವು ಲಭಿಸುವುದೇನೋ ಎಂಬ ನಿರೀಕ್ಷೆಯಿಂದ ಆ ಗುಹೆಗಳತ್ತ ನೋಡುತ್ತಿದ್ದೆ. ಒಂದು ಗುಹೆಯ ದ್ವಾರದಲ್ಲಿ ಮಾತ್ರ ಒಂದು ದೊಡ್ಡ ಹುಲಿಯು ನಿಂತಿರುವುದನ್ನು ನೋಡಿದೆ.
ನನ್ನ ದೇಹವೆಲ್ಲವೂ ಹೆದರಿಕೆಯಿಂದ ನಡುಗುತ್ತಿತ್ತು. ಭಯ ವಿಹ್ವಲನಾದ ನಾನು ಏಕಾಏಕಿ ಶ್ರೀಪಾದ ಶ್ರೀವಲ್ಲಭ ದತ್ತಪ್ರಭು ಎಂದು ಗಟ್ಟಿಯಾಗಿ ಕೂಗಿದೆನು. ಆ ದೊಡ್ಡ ಹುಲಿ ಸಾಧು ಜಂತುವಿನಂತೆ ನಿಶ್ಚಲವಾಗಿ ನಿಂತಿತ್ತು. ಆ ಗುಹೆಯಿಂದ ಒಬ್ಬ ವೃದ್ಧ ತಪಸ್ವಿಯು ಹೊರಗೆ ಬಂದನು. ಮರುದಮಲೈ ಪ್ರಾಂತವೆಲ್ಲ ಒಂದೇ ಸಾರಿ ಶ್ರೀಪಾದ ಶ್ರೀವಲ್ಲಭರ ಹೆಸರಿನಿಂದ ಪ್ರತಿಧ್ವನಿಸಿತು. ಅಷ್ಟರಲ್ಲಿ ಆ ವೃದ್ಧ ತಪಸ್ವಿಯು, ಮಗು, ನೀನು ಧನ್ಯ. ಶ್ರೀ ದತ್ತಪ್ರಭುವು ಈ ಕಲಿಯುಗದಲ್ಲಿ ಶ್ರೀಪಾದ ಶ್ರೀವಲ್ಲಭರೆಂಬ ಹೆಸರಿನಿಂದ ಅವತರಿಸಿರುವರೆಂದು ಮಹಾಸಿದ್ಧ ಪುರುಷರಿಗೆ, ಯೋಗಿಗಳಿಗೆ, ಜ್ಞಾನಿಗಳಿಗೆ, ನಿರ್ವಿಕಲ್ಪ ಸಮಾಧಿ ಸ್ಥಿತಿಯಲ್ಲಿರುವ ಪರಮಹಂಸರಿಗೆ ಮಾತ್ರ ಗೊತ್ತು. ನೀನು ಅದೃಷ್ಟವಂತನಾದುದರಿಂದಲೇ ಇಲ್ಲಿಗೆ ಬಂದಿದ್ದೀಯೇ. ಇದು ತಪೋಭೂಮಿ, ಸಿದ್ಧಭೂಮಿ. ನಿನ್ನ ಕೋರಿಕೆಯು ಸಿದ್ಧಿಸುವುದು. ತಪ್ಪದೇ ನಿನಗೆ ಶ್ರೀವಲ್ಲಭರ ದರ್ಶನವು ಲಭಿಸುವುದು. ಈ ಗುಹೆಯ ಬಾಗಿಲಲ್ಲಿರುವ ಈ ದೊಡ್ಡ ಹುಲಿಯು ಒಬ್ಬ ಜ್ಞಾನಿ. ಆ ಜ್ಞಾನಿಗೆ ನಮಸ್ಕಾರ ಮಾಡು ಎಂದು ಹೇಳಿದನು. ಆಗ ನಾನು ಹುಲಿ ರೂಪದಲ್ಲಿದ್ದ ಆ ಜ್ಞಾನಿಗೆ ನಮಸ್ಕರಿಸಿದೆನು. ತಕ್ಷಣವೇ ಆ ದೊಡ್ಡ ಹುಲಿಯು ಓಂಕಾರ ಮಾಡಿತು. ಆ ಧ್ವನಿಯು ಆ ಮರುದಮಲೈ ಬೆಟ್ಟದಲ್ಲೆಲ್ಲ ಪ್ರತಿಧ್ವನಿಸಿತು. ಸುಶ್ರಾವ್ಯವಾಗಿ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಎಂದು ಆಲಾಪಿಸಿತು. ನಾನು ಈ ವಿಸ್ಮಯಕರವಾದ ದೃಶ್ಯವನ್ನು ನೋಡುತ್ತಿದ್ದೆನು. ತಕ್ಷಣವೇ ಆ ಹುಲಿಯು ಧೂಳೀ ಕಣಗಳಾಗಿ ಪರಿವರ್ತನೆ ಹೊಂದಿ ಆ ಕಣಗಳಿಂದ ಕಾಂತಿಮಯ ದಿವ್ಯ ದೇಹಧಾರಿಯಾದ ಒಬ್ಬ ಪುರುಷನು ಮೈದೋರಿದನು. ಆ ದಿವ್ಯ ಪುರುಷನು ಆ ವೃದ್ಧ ತಪಸ್ವಿಗೆ ನಮಸ್ಕಾರ ಮಾಡಿ ತನ್ನ ಕಾಂತಿಮಯ ಶರೀರದೊಂದಿಗೆ ಆಕಾಶ ಮಾರ್ಗವಾಗಿ ಹೊರಟು ಹೋದನು. ತನ್ನ ಎದುರಿಗಿದ್ದ ವೃದ್ಧ ತಪಸ್ವಿಯು ಮಂದಹಾಸಯುಕ್ತನಾದನು. ನನ್ನನ್ನು ಗುಹೆಯೊಳಕ್ಕೆ ಬರುವಂತೆ ಆಹ್ವಾನಿಸಿದನು. ನಾನು ಮೌನವಾಗಿ ಗುಹೆಯೊಳಗೆ ಪ್ರವೇಶಿಸಿದೆನು. ವೃದ್ಧ ತಪಸ್ವಿಯ ನೇತ್ರಗಳಿಂದ ಕರುಣರಸವು ಪ್ರವಹಿಸುತ್ತಿತ್ತು. ತನ್ನ ಸಂಕಲ್ಪ ಮಾತ್ರದಿಂದಲೇ ಆತನು ಅಗ್ನಿಯನ್ನು ಸೃಷ್ಟಿಸಿದನು. ಆ ದಿವ್ಯಾಗ್ನಿಯಲ್ಲಿ ಆಹುತಿ ಕೊಡುವುದಕ್ಕಾಗಿ ಪವಿತ್ರ ಪೂಜಾ ಸಾಮಗ್ರಿಗಳನ್ನು, ಕೆಲವು ಮಧುರ ಪದಾರ್ಥಗಳನ್ನು ಸೃಷ್ಟಿಸಿದನು. ವೈದಿಕ ಮಂತ್ರೋಚ್ಚಾರಣೆ ಮಾಡುತ್ತಾ ಆತನು ಅವುಗಳನ್ನು ದಿವ್ಯಾಗ್ನಿಗೆ ಆಹುತಿಗೈದನು. ಆ ವೃದ್ಧ ತಪಸ್ವಿಯು, ಲೋಕದಲ್ಲಿ ಯಜ್ಞಯಾಗಾದಿ ಸತ್ಕರ್ಮಗಳು ಲುಪ್ತವಾಗಿ ಹೋಗುತ್ತಿವೆ. ಪಂಚಭೂತಗಳಿಂದ ದೇಹವನ್ನು ಹೊಂದಿದ ಮಾನವನು ಪಂಚಭೂತಾತ್ಮವಾದ ದೈವವನ್ನು ಮರೆತು ಬಿಡುತ್ತಿದ್ದಾನೆ. ದೇವತಾ ಪ್ರೀತ್ಯರ್ಥ ಯಜ್ಞಗಳನ್ನು ಮಾಡಬೇಕು. ಅವುಗಳಿಂದ ದೇವತೆಗಳು ಸಂತೃಪ್ತಿಯನ್ನು ಹೊಂದುತ್ತಾರೆ. ಅವರ ಅನುಗ್ರಹದಿಂದ ಪ್ರಕೃತಿಯು ಪ್ರಸನ್ನಳಾಗುವಳು. ಪ್ರಕೃತಿಯಲ್ಲಿನ ಯಾವುದೇ ಶಕ್ತಿಯು ಅತಿರೇಕಗೊಂಡರೂ ಮಾನವನು ಸಹಿಸಲಾರನು. ಪ್ರಕೃತಿ ಶಕ್ತಿಗಳನ್ನು ಶಾಂತಗೊಳಿಸದಿದ್ದರೆ ಅನಿಷ್ಟಗಳು ಸಂಭವಿಸುವುವು. ಮಾನವನು ಧರ್ಮ ಮಾರ್ಗದಿಂದ ವಿಮುಖನಾದುದರಿಂದ ಪ್ರಕೃತಿ ಶಕ್ತಿಗಳಿಂದ ಉಪದ್ರವಗಳು ಸಂಭವಿಸುತ್ತಿವೆ. ಲೋಕಹಿತಾರ್ಥವಾಗಿ ನಾನು ಈ ಯಜ್ಞವನ್ನು ಮಾಡಿದೆನು. ಯಜನವೆಂದರೆ ಒಂದುಗೂಡುವಿಕೆ. ಅದೃಷ್ಟವಶದಿಂದ ನೀನು ಈ ಯಜ್ಞವನ್ನು ನೋಡಿದೆ. ಇದರ ಫಲವಾಗಿ ನಿನಗೆ ದತ್ತಾವತಾರಿಗಳಾದ ಶ್ರೀಪಾದವಲ್ಲಭರ ಬಹಳ ಅಲಭ್ಯಕರವಾದ ದರ್ಶನವು ಲಭಿಸುವುದು. ಅನೇಕ ಜನ್ಮಗಳಲ್ಲಿ ಮಾಡಿದ ಎಲ್ಲಾ ಪುಣ್ಯಗಳೂ ಒಮ್ಮೆಗೆ ಫಲಿತ ಹೊಂದಿದರೆ ಮಾತ್ರ ಇಂತಹ ಅಲಭ್ಯ ಯೋಗವು ಸಂಭವಿಸಲು ಸಾಧ್ಯ ಎಂದು ಹೇಳಿದರು. ನಾನು ಆ ಪುರುಷರಿಗೆ ನಮಸ್ಕಾರ ಮಾಡಿ, ಸಿದ್ಧವರೆಣ್ಯರೇ, ನಾನು ಪಂಡಿತನಲ್ಲ, ಯೋಗಿಯಲ್ಲ, ಸಾಧಕನಲ್ಲ, ಅಲ್ಪಜ್ಞನು. ನೀವು ಕನಿಕರಿಸಿ ನನ್ನ ಕೆಲವು ಸಂದೇಹಗಳನ್ನು ಪರಿಹರಿಸಬೇಕೆಂದು ನಾನು ತಮ್ಮನ್ನು ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ ಎಂದು ಹೇಳಿದೆನು. ಆ ವೃದ್ಧ ತಪಸ್ವಿಗಳು ಅದಕ್ಕೆ ಸಮ್ಮತಿಸಿದರು. ಆಗ ನಾನು, ಸಿದ್ಧವರೆಣ್ಯರೇ, ನಾನು ಕನ್ಯಕಾ ಪರಮೇಶ್ವರಿ ದೇವಿಯ ದರ್ಶನವನ್ನು ಮಾಡಿದಾಗ ಆ ಮಾತೆಯು ಶ್ರೀಪಾದ ವಲ್ಲಭರ ದರ್ಶನವನ್ನು ಪಡೆಯಲು ಕುರುವಪುರಕ್ಕೆ ಹೋಗಲು ಹೇಳಿದಳು. ಇಲ್ಲಿ ತಮ್ಮ ದರ್ಶನ ಹಾಗೂ ವ್ಯಾಘ್ರ ರೂಪದಲ್ಲಿದ್ದ ಮಹಾತ್ಮರ ದರ್ಶನವೂ ಲಭಿಸಿತು. ವ್ಯಾಘ್ರ ರೂಪದಲ್ಲಿದ್ದ ಜ್ಞಾನಿಗಳು ಯಾರು? ಮೊದಲು ಶ್ರೀಪಾದ ವಲ್ಲಭರೆಂದರೆ ಯಾರು? ತಾವು ದಯತೋರಿ ಈ ನನ್ನ ಸಂಶಯಗಳನ್ನು ಪರಿಹರಿಸಬೇಕು ಎಂದು ಪ್ರಾರ್ಥಿಸಿಕೊಂಡೆನು. ಆ ವೃದ್ಧ ತಪಸ್ವಿಯು ಹೀಗೆ ಹೇಳಿದರು. ಮಗು, ಆಂಧ್ರ ಪ್ರದೇಶದಲ್ಲಿ ಗೋದಾವರಿ ತೀರದಲ್ಲಿ ಅತ್ರಿ ಮಹರ್ಷಿಗಳ ತಪೋಭೂಮಿ ಎಂದು ಪ್ರಸಿದ್ಧಿ ಹೊಂದಿದ ಆತ್ರೇಯಪುರವೆಂಬ ಗ್ರಾಮವಿದೆ. ಅಲ್ಲಿ ಕಾಶ್ಯಪ ಗೋತ್ರಸ್ಥನಾದ ಒಬ್ಬ ಶ್ರೋತ್ರಿಯ ಬ್ರಾಹ್ಮಣನು ಜನಿಸಿದನು. ಆತನಿಗೆ ತಂದೆ ತಾಯಿಗಳು ವ್ಯಾಘ್ರೇಶ್ವರ ಶರ್ಮ ಎಂದು ನಾಮಕರಣ ಮಾಡಿದರು. ತಂದೆಯು ಮಹಾಪಂಡಿತನಾಗಿದ್ದರೂ ಅವನು ಮಾತ್ರ ಪರಮಶುಂಠ ಬಾಲಕನಾದನು. ಎಷ್ಟೋ ವರ್ಷಗಳ ವಿದ್ಯಾಭ್ಯಾಸದ ನಂತರವೂ ಸಹ ಅವನಿಗೆ ಸಂಧ್ಯಾವಂದನೆಯನ್ನು ಮಾಡಲು ಕೂಡ ಸಾಧ್ಯವಾಗಲಿಲ್ಲ. ವ್ಯಾಘ್ರೇಶ್ವರ ಶರ್ಮ ಅಹಂಭೋ ಅಭಿವಾದಯೇ ಎಂದು ಮಾತ್ರ ಹೇಳುತ್ತಿದ್ದನು. ಜೊತೆಯವರು ಆಡುತ್ತಿದ್ದ ಚುಚ್ಚು ಮಾತುಗಳನ್ನು ಕೇಳಿ ಅವನು ಬಹಳ ನೊಂದುಕೊಳ್ಳುತ್ತಿದ್ದನು. ತಂದೆ ತಾಯಿಯ ಅನಾದರಣೆ ಕೂಡ ಬೆಳೆಯ ಹತ್ತಿತು.
ತಿಲದಾನವನ್ನು ಸ್ವೀಕರಿಸುವುದಕ್ಕೂ ಹಾಗೂ ವಾರ್ಷಿಕ ಶ್ರಾದ್ದಕ್ಕೆ ಬೇರಾರು ಬ್ರಾಹ್ಮಣರು ಸಿಕ್ಕದಿದ್ದಾಗ ಮಾತ್ರ ಅವನನ್ನು ಬೇರೆಯವರು ಆಹ್ವಾನಿಸುತ್ತಿದ್ದರು. ಇದರಿಂದ ಅವನಲ್ಲಿ ಆತ್ಮನ್ಯೂನ್ಯತೆಯ ಭಾವನೆಯೂ ಬೆಳೆಯಿತು. ಹಿಮಾಲಯದಲ್ಲಿ ಮಹಾತಪಸ್ವಿಗಳು ಇರುವರೆಂದೂ ಅವರ ಕರುಣಾ ಕಟಾಕ್ಷ ಮಾತ್ರದಿಂದಲೇ ಆತ್ಮಜ್ಞಾನವು ಸಿದ್ಧಿಸುವುದೆಂದೂ ಅವನು ಕೇಳಿದ್ದನು. ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಅವನಿಗೆ ಸ್ವಪ್ನವಾಯಿತು. ಅದರಲ್ಲಿ ದಿವ್ಯ ಕಾಂತಿಯಿಂದ ಕಂಗೊಳಿಸುತ್ತಿದ್ದ ಒಂದು ದಿವ್ಯ ಶಿಶುವು ಕಾಣಿಸಿತು. ಆ ಶಿಶುವು ನಭೋಮಂಡಲದಿಂದ ಭೂಮಿಗೆ ಇಳಿದು ಬರುತ್ತಿತ್ತು. ಅದರ ಪಾದಗಳು ಭೂಮಿಯನ್ನು ಸ್ಪರ್ಶಿಸಿದ ಒಡನೆಯೇ ಭೂಮಂಡಲವೆಲ್ಲ ದಿವ್ಯ ಕಾಂತಿಯಿಂದ ತುಂಬಿ ಹೋಯಿತು. ಆ ಮಗುವು ವ್ಯಾಘ್ರೇಶ್ವರ ಶರ್ಮನ ಹತ್ತಿರಕ್ಕೆ ಬಂದು, ನಾನಿರುವಾಗ ನೀನೇಕೆ ಭಯಪಡುತ್ತಿರುವೆ? ಈ ಊರಿಗೂ ನನಗೂ ಋಣಾನುಬಂಧವಿದೆ. ಋಣಾನುಬಂಧವಿಲ್ಲದೆ ಒಂದು ನಾಯಿಯೂ ಕೂಡ ನಮ್ಮ ಹತ್ತಿರ ಬರುವುದಿಲ್ಲ. ನೀನು ಹಿಮಾಲಯದಲ್ಲಿರುವ ಬದರೀಕಾರಣ್ಯಕ್ಕೆ ಹೋಗು, ನಿನಗೆ ಕಲ್ಯಾಣವಾಗುತ್ತದೆ ಎಂದು ಹೇಳಿ ಅಂತರ್ಧಾನವಾಯಿತು. ವ್ಯಾಘ್ರೇಶ್ವರ ಶರ್ಮನು ಬದರೀಕಾರಣ್ಯವನ್ನು ಸೇರಿದನು. ಮಾರ್ಗ ಮಧ್ಯದಲ್ಲಿ ಅವನಿಗೆ ಆಯಾಚಿತವಾಗಿಯೇ ಭೋಜನವು ಸಿದ್ಧಿಸುತ್ತಿತ್ತು. ಅವನು ಹೊರಟಾರಭ್ಯ ಒಂದು ನಾಯಿಯು ಅವನನ್ನು ಹಿಂಬಾಲಿಸುತ್ತಿತ್ತು. ನಾಯಿಯೊಂದಿಗೆ ಅವನು ಬದರೀಕಾರಣ್ಯದಲ್ಲಿ ಮುನ್ನಡೆದನು. ತನ್ನ ಸಂಚಾರ ಮಾರ್ಗದಲ್ಲಿ ಅವನು ಊರ್ವಶಿ ಕುಂಡದಲ್ಲಿ ಪುಣ್ಯ ಸ್ನಾನ ಮಾಡಿದನು. ಅವನ ಸಂಗಡ ಆ ನಾಯಿಯೂ ಸಹ ಅಲ್ಲಿ ಸ್ನಾನ ಮಾಡಿತು. ಅದೇ ಸಮಯಕ್ಕೆ ಅಲ್ಲಿಗೆ ಒಬ್ಬ ಮಹಾತ್ಮನು ಶಿಷ್ಯರೊಡಗೂಡಿ ಸ್ನಾನಕ್ಕಾಗಿ ಬಂದನು. ವ್ಯಾಘ್ರೇಶ್ವರನು ಆ ಮಹಾತ್ಮನ ಪಾದಗಳಿಗೆ ನಮಸ್ಕರಿಸಿ ತನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಬೇಕೆಂದು ಪ್ರಾರ್ಥಿಸಿದನು. ಕರುಣೆಯಿಂದ ಆ ಮಹಾತ್ಮನು ಅವನ ಪ್ರಾರ್ಥನೆಗೆ ಸಮ್ಮತಿಸಿದನು. ವ್ಯಾಘ್ರೇಶ್ವರನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿದ ಒಡನೆಯೇ ಆ ನಾಯಿಯು ಅಂತರ್ಧಾನವಾಯಿತು. ಆ ಮಹಾತ್ಮನು ಹೀಗೆ ಹೇಳಿದನು, ವ್ಯಾಘ್ರೇಶ್ವರ, ನಿನ್ನ ಜೊತೆಯಲ್ಲಿ ಬಂದಿದ್ದ ಆ ನಾಯಿಯು ಪೂರ್ವಜನ್ಮಾರ್ಜಿತ ಪುಣ್ಯ ಸ್ವರೂಪವು. ಕಾಲವು ಕೂಡಿ ಬಂದಿರುವುದರಿಂದ ನೀನು ಇಲ್ಲಿಗೆ ಬರಲು ಸಾಧ್ಯವಾಯಿತು. ಊರ್ವಶಿ ಕುಂಡದಲ್ಲಿ ಸ್ನಾನ ಮಾಡಲೂ ಸಾಧ್ಯವಾಯಿತು. ಇದು ನರನಾರಾಯಣರ ತಪೋಭೂಮಿ. ಇದೆಲ್ಲವೂ ಶ್ರೀಪಾದ ಶ್ರೀವಲ್ಲಭರ ಅನುಗ್ರಹವಲ್ಲದೆ ಮತ್ತಿನ್ನೇನು? ವ್ಯಾಘ್ರೇಶ್ವರನು ವಿನಮ್ರವಾಗಿ, ಗುರುದೇವ, ಶ್ರೀಪಾದ ಶ್ರೀವಲ್ಲಭರು ಯಾರು? ಅವರ ಅನುಗ್ರಹವು ನನಗೆ ಹೇಗೆ ಲಭಿಸಿತು ಎಂದು ಪ್ರಶ್ನಿಸಿದನು. ಮಗು, ಶ್ರೀಪಾದ ಶ್ರೀವಲ್ಲಭರು ಸಾಕ್ಷಾತ್ ದತ್ತಪ್ರಭುಗಳು. ಭಾರದ್ವಾಜ ಮಹರ್ಷಿಯು ಪೀಠಿಕಾಪುರದಲ್ಲಿ ಸವಿತೃಕಾಟಕ ಚಯನ ಎಂಬ ಮಹಾಯಜ್ಞವನ್ನು ಆಚರಿಸಿದರು. ಅದಕ್ಕೆ ಶಿವ ಪಾರ್ವತಿಯರನ್ನು ಆಹ್ವಾನಿಸಿದನು. ಭಾರದ್ವಾಜ ಋಷಿಗೆ ಕೊಟ್ಟ ವರದ ಪ್ರಕಾರ ಭಾರದ್ವಾಜ ಗೋತ್ರದಲ್ಲಿ ಬಹಳ ಜನ ಮಹಾತ್ಮರು, ಸಿದ್ಧಪುರುಷರು, ಜ್ಞಾನಿಗಳು, ಯೋಗಿಗಳು ಅವತರಿಸುವರೆಂದೂ ಸಾವಿತ್ರಕಾಠಕ ಚಯನ ಯಜ್ಞವು ಪೀಠಿಕಾಪುರದಲ್ಲಿ ನಡೆಯುವುದೆಂದೂ ಪೈಂಗ್ಯ ಬ್ರಾಹ್ಮಣದಲ್ಲಿ ಹೇಳಲ್ಪಟ್ಟಿದೆ. ದೇಶದ ಇತರ ಭಾಗಗಳಲ್ಲಿ ಲುಪ್ತವಾಗಿ ಹೋಗಿದ್ದರೂ ಪೈಂಗ್ಯ ಬ್ರಾಹ್ಮಣವು ಮತ್ತು ಸಾಂಧ್ರ ಸಿಂಧು ವೇದವೂ ಸಹ ಕಲ್ಕಿಯ ಅವತಾರ ಭೂಮಿಯಾದ ಶಂಬಲಾ ಗ್ರಾಮದಲ್ಲಿ ಭದ್ರವಾಗಿ ಕಾಪಾಡಲ್ಪಟ್ಟಿದೆ. ಕಲಿಯುಗವು ಮುಗಿದು ಸತ್ಯಯುಗವು ಪ್ರಾರಂಭವಾದ ಮೇಲೆ ಶ್ರೀ ದತ್ತಾವತಾರ ಮೂರ್ತಿಗಳಾದ ಶ್ರೀಪಾದ ಶ್ರೀವಲ್ಲಭರು ಶ್ರೀ ಪೀಠಿಕಾಪುರದಲ್ಲಿ ಮಾನವ ರೂಪದಲ್ಲಿ ಮತ್ತೆ ಅವತರಿಸುವರು. ಅನೇಕ ಜನ್ಮಗಳಲ್ಲಿ ಮಾಡಿದ ಪಾಪಗಳು ಕ್ಷಯಿಸಿ ಹೋಗಿ ಪುಣ್ಯ ಕರ್ಮಗಳ ಸಮುಚ್ಚಯವು ಫಲವನ್ನು ಕೊಡಲು ಪ್ರಾರಂಭಿಸಿದಾಗಲೇ ಮಾನವನಿಗೆ ದತ್ತಾತ್ರೇಯರಲ್ಲಿ ಭಕ್ತಿಯು ಉತ್ಪನ್ನವಾಗುವುದು. ಈ ದತ್ತ ಭಕ್ತಿಯು ಪರಿಪೂರ್ಣವಾಗಿ ಸಿದ್ಧಿಸಿದ ನಂತರವೇ ಯಾವ ಯುಗದಲ್ಲಿಯಾದರೂ ಯಾವ ಕಾಲದಲ್ಲಿಯಾದರೂ ಶ್ರೀಪಾದ ಶ್ರೀವಲ್ಲಭರು ಅವರ ಭಕ್ತರಿಗೆ ಭೌತಿಕ ರೂಪದಲ್ಲಿ ದರ್ಶನ, ಸ್ಪರ್ಶನ, ಸಂಭಾಷಣ ಭಾಗ್ಯವನ್ನು ಕೊಡುವರು. ನಿನ್ನ ಪೂರ್ವ ಜನ್ಮಗಳ ಪುಣ್ಯಗಳು ಬಲವಾಗಿದ್ದುದರಿಂದಲೇ ಶ್ರೀಪಾದ ಶ್ರೀವಲ್ಲಭರ ಅನುಗ್ರಹವು ನಿನಗೆ ಲಭಿಸಿದೆ. ನಾನು ನನ್ನ ಗುರುದೇವರಾದ ಮಹಾವತಾರ ಬಾಬಾಜಿಯವರ ದರ್ಶನಾರ್ಥವಾಗಿ ಹೋಗುತ್ತಿದ್ದೇನೆ. ಮತ್ತೆ ಒಂದು ವರ್ಷದ ನಂತರ ಬರುತ್ತೇನೆ. ನೀವುಗಳು ನಿಮಗಾಗಿ ಕಾದರಿಸಿರುವ ಗುಹೆಗಳಲ್ಲಿ ಕ್ರಿಯಾಯೋಗದ ಅಭ್ಯಾಸವನ್ನು ನಿಮ್ಮ ಆತ್ಮಜ್ಞಾನ ಸಿದ್ಧಿಗಾಗಿ ಮುಂದುವರಿಸಿರಿ ಎಂದು ಅವರ ಶಿಷ್ಯರಿಗೆಲ್ಲ ಹೇಳಿ ಸಂಜೀವಿನಿ ಪರ್ವತ ಪ್ರಾಂತ್ಯವಾದ ದ್ರೋಣಗಿರಿಗೆ ಹೊರಟು ಹೋದರು. ವ್ಯಾಘ್ರೇಶ್ವರ ಶರ್ಮನೂ ಸಹ ತನಗಾಗಿ ನಿಶ್ಚಯಿಸಲ್ಪಟ್ಟಿದ್ದ ಗುಹೆಯನ್ನು ಸೇರಿದನು. ಗುರುದೇವರು ಬೋಧಿಸಿದ್ದ ಕ್ರಿಯಾಯೋಗ ಪದ್ಧತಿಗಳಾಗಲಿ ಆತ್ಮಜ್ಞಾನವನ್ನೀಯುವ ಅವರ ಉಪದೇಶಗಳಾಗಲಿ ಅವನಿಗೆ ಅವಗತವಾಗಲಿಲ್ಲ. ಆತನು ಹೀಗೆ ಆಲೋಚಿಸಿದನು, ಗುರುದೇವರು ನನ್ನನ್ನು ಪ್ರೇಮದಿಂದ ಎಲ್ಲವೋ ವ್ಯಾಘ್ರ ಎಂದು ಕರೆಯುತ್ತಿದ್ದರು. ನನ್ನ ಗುರು ಬಂಧುಗಳೆಲ್ಲರೂ ವ್ಯಾಘ್ರಾಜಿನದ ಮೇಲೆ ಕುಳಿತು ಧ್ಯಾನ ಮಾಡುತ್ತಿದ್ದಾರೆ. ವ್ಯಾಘ್ರ ಚರ್ಮವೇ ಇಷ್ಟೊಂದು ಪವಿತ್ರವಾಗಿರುವಾಗ, ಅದು ಯೋಗಿಗಳಿಗೆ ಎಷ್ಟೋ ಲಾಭವನ್ನು ಉಂಟು ಮಾಡುತ್ತಿರುವಾಗ ವ್ಯಾಘ್ರದ ಮಹಿಮೆ ಇನ್ನೆಷ್ಟಿರಬಹುದು? ಅದೂ ಅಲ್ಲದೆ ಆತ್ಮಜ್ಞಾನಕ್ಕಾಗಿ ಧ್ಯಾನ ಮಾಡಿರೆಂದು ನಮಗೆಲ್ಲರಿಗೂ ಹೇಳಿ ಹೋಗಿದ್ದಾರೆ. ಆತ್ಮವೆಂದರೆ ನನ್ನ ಸ್ವಂತದ್ದು ಎಂದಲ್ಲವೇ ಅರ್ಥ. ಉಳಿದವರ ಗೊಡವೆ ನನಗೇಕೆ? ನನ್ನ ಹೆಸರೇ ವ್ಯಾಘ್ರೇಶ್ವರ.
ಅಂದರೆ ನನ್ನ ಆತ್ಮವು ವ್ಯಾಘ್ರವೇ ಆಗಿರಬೇಕು. ನಾನು ಧ್ಯಾನಿಸಬೇಕಾಗಿರುವುದು ವ್ಯಾಘ್ರವನ್ನೇ, ಅದೇ ನನ್ನ ಆತ್ಮ. ನಾನು ವ್ಯಾಘ್ರ ರೂಪವನ್ನು ಹೊಂದಿದರೆ ಆತ್ಮಜ್ಞಾನಿಯಾದ ಹಾಗೆಯೇ. ಒಂದು ವರ್ಷ ಹೀಗೆ ಕಳೆಯಿತು. ಗುರುದೇವರು ಪ್ರತಿ ಗುಹೆಗೂ ಬಂದು ಶಿಷ್ಯರುಗಳು ತಮ್ಮ ತಮ್ಮ ಸಾಧನೆಯಲ್ಲಿ ಎಷ್ಟು ಮುಂದುವರೆದಿರುವರೆಂಬುದನ್ನು ಪರಿಶೀಲಿಸಿದರು. ವ್ಯಾಘ್ರೇಶ್ವರನ ಗುಹೆಯಲ್ಲಿ ನೋಡಿದರೆ ಅವನು ಅಲ್ಲಿರಲಿಲ್ಲ. ಅಲ್ಲಿ ಒಂದು ವ್ಯಾಘ್ರವು ಕುಳಿತಿದೆ. ಶ್ರೀ ಗುರುದೇವರು ಯೋಗ ದೃಷ್ಟಿಯಿಂದ ಪರಿಶೀಲಿಸಿದರು. ವ್ಯಾಘ್ರೇಶ್ವರನು ಅತಿ ತೀವ್ರತೆಯಿಂದ ವ್ಯಾಘ್ರ ರೂಪವನ್ನೇ ಧ್ಯಾನ ಮಾಡಿದುದರಿಂದ ಈ ರೂಪವನ್ನೇ ಹೊಂದಿದ್ದಾನೆಂದು ಗ್ರಹಿಸಿದರು. ಅವನ ಪರಿಶುದ್ಧ ಹೃದಯಕ್ಕೆ ಹಾಗೂ ಆತ್ಮಶುದ್ಧಿಗೆ ಸಂತೋಷಪಟ್ಟರು. ಅವನನ್ನು ಆಶೀರ್ವದಿಸಿ ಓಂಕಾರವನ್ನು ಹೇಳಿಕೊಟ್ಟರು. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಎನ್ನುವ ಮಂತ್ರವನ್ನು ಜಪ ಮಾಡುವಂತೆ ಹೇಳಿದರು. ವ್ಯಾಘ್ರೇಶ್ವರನು ತನ್ನ ವ್ಯಾಘ್ರ ರೂಪದಲ್ಲಿಯೇ ಕುರುವಪುರದ ಸಮೀಪವನ್ನು ಸೇರಿದನು. ಕುರುವಪುರವನ್ನು ಸೇರಲು ಜಲಮಾರ್ಗದಲ್ಲಿ ಹೋಗಬೇಕು. ಆಗ ಕುರುವಪುರದಲ್ಲಿ ತಮ್ಮ ಭಕ್ತರ ಸಮೂಹದಲ್ಲಿ ಕುಳಿತಿದ್ದ ಶ್ರೀಪಾದ ಶ್ರೀವಲ್ಲಭರು ಅವರಿಗೆ ನನ್ನ ಪರಮ ಭಕ್ತನು ನನ್ನನ್ನು ಕರೆಯುತ್ತಿದ್ದಾನೆ ಎಂದು ಹೇಳಿ ತಮ್ಮ ಕಾಂತಿಮಯ ಶರೀರದೊಂದಿಗೆ ನೀರಿನ ಮೇಲೆ ನಡೆದುಕೊಂಡು ಹೋದರು. ಶ್ರೀಪಾದವಲ್ಲಭರು ನೀರಿನ ಮೇಲೆ ನಡೆಯುತ್ತಿರುವಾಗ ಅವರು ಹೆಜ್ಜೆ ಇಟ್ಟಲ್ಲೆಲ್ಲ ಒಂದು ತಾವರೆಯ ಪುಷ್ಪವು ಉದ್ಭವಿಸುತ್ತಿತ್ತು. ಹೀಗೆ ಅವರು ದಡವನ್ನು ಸೇರಿ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಎಂದು ಅವಿರತವಾಗಿ ಜಪ ಮಾಡುತ್ತಿದ್ದ ವ್ಯಾಘ್ರೇಶ್ವರನನ್ನು ನೋಡಿದರು. ವ್ಯಾಘ್ರೇಶ್ವರನು ಶ್ರೀಪಾದ ಶ್ರೀವಲ್ಲಭರ ಚರಣಾರವಿಂದಗಳಿಗೆ ನಮಸ್ಕರಿಸಿದನು. ಅವರು ಆ ವ್ಯಾಘ್ರದ ಮೇಲೆ ಕುಳಿತು ನೀರಿನ ಮೇಲೆ ತೇಲಿಕೊಂಡು ಕುರುವಪುರವನ್ನು ಸೇರಿದರು. ಎಲ್ಲರೂ ಆಶ್ಚರ್ಯಚಕಿತರಾಗಿ ನೋಡುತ್ತಿದ್ದರು. ದತ್ತಪುರಾಣದ ಪ್ರಕಾರ ಶ್ರೀ ದತ್ತಾತ್ರೇಯರೇ ಧರ್ಮಶಾಸ್ತ್ರರಾಗಿ ಅವತರಿಸಿದರು. ಹರಿಹರ ಸುತರಾದ ಆ ಧರ್ಮಶಾಸ್ತ್ರ ಸ್ವಾಮಿಗಳು ಅಯ್ಯಪ್ಪ ಸ್ವಾಮಿಗಳಾಗಿ ಅವತರಿಸಿದಾಗ ವ್ಯಾಘ್ರ ರೂಪವನ್ನು ಧರಿಸಿದ ದೇವೇಂದ್ರನ ಮೇಲೆ ಕುಳಿತುಕೊಂಡು ರಾಜಧಾನಿಗೆ ಬಂದರು. ಶ್ರೀವಲ್ಲಭರು ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿಗಳೇ ಎಂದು ಕೆಲವರು ಭಾವಿಸಿದರು. ಸಿಂಹವಾಹನವೂ ವ್ಯಾಘ್ರವಾಹನವೂ ಎರಡೂ ಒಂದೇ ಎಂದು ಅನೇಕರು, ಸಿಂಹವಾಹಿನಿಯಾದ ಅಂಬೆಯು ವ್ಯಾಘ್ರವಾಹಿನಿಗಳಾದ ಶ್ರೀಪಾದವಲ್ಲಭರು ಅಭಿನ್ನ ಸ್ವರೂಪರೆಂದೂ ಭಾವಿಸುತ್ತಾರೆ. ಶ್ರೀಪಾದವಲ್ಲಭರು ಕುರುವಪುರವನ್ನು ಸೇರಿ ವ್ಯಾಘ್ರದಿಂದ ಕೆಳಗಿಳಿಯುತ್ತಲೇ ವ್ಯಾಘ್ರವು ಪಕ್ಕದಲ್ಲಿ ಕುಳಿತುಕೊಂಡಿತು. ಅದರೊಳಗಿಂದ ದಿವ್ಯ ಕಾಂತಿಯುಕ್ತನಾದ ಒಬ್ಬ ಮಹಾಪುರುಷನು ಹೊರಬಂದನು. ಆತನು ಶ್ರೀಪಾದವಲ್ಲಭರನ್ನು ತನ್ನ ಪೂರ್ವಜನ್ಮ ರೂಪವಾದ ವ್ಯಾಘ್ರದ ಚರ್ಮವನ್ನು ಅವರ ಆಸನವಾಗಿ ಉಪಯೋಗಿಸಬೇಕೆಂದು ಪ್ರಾರ್ಥಿಸಿಕೊಂಡನು. ಶ್ರೀಪಾದವಲ್ಲಭರು ಅದಕ್ಕೆ ಒಪ್ಪಿಕೊಂಡರು. ಪ್ರೇಮ ಮೂರ್ತಿಗಳಾದ ಶ್ರೀಪಾದವಲ್ಲಭರು, ಮಗು ವ್ಯಾಘ್ರೇಶ್ವರ, ನೀನು ಒಂದಾನೊಂದು ಜನ್ಮದಲ್ಲಿ ಮಹಾಬಲಿಷ್ಠನಾದ ಪೈಲ್ವಾನನಾಗಿದ್ದೆ. ಆ ಜನ್ಮದಲ್ಲಿ ಹುಲಿಗಳೊಂದಿಗೆ ಹೋರಾಡುತ್ತಾ ಅವುಗಳನ್ನು ಕ್ರೂರ ಹಿಂಸೆಗೆ ಗುರಿಪಡಿಸುತ್ತಾ ಅವುಗಳನ್ನು ಬಂಧಿಸಿ ಆಹಾರವನ್ನು ಕೊಡದೆ ಜನಗಳ ವಿನೋದಾರ್ಥವಾಗಿ ಪ್ರದರ್ಶನ ಮಾಡುತ್ತಾ ಹೀಗೆ ಅನೇಕ ರೀತಿಯಿಂದ ಕ್ರೂರವಾಗಿ ಹಿಂಸಿಸಿದ್ದೀಯೇ. ನೀನು ಮಾನವ ಜನ್ಮವನ್ನು ಎತ್ತಿದರೂ ಸಹ ಹುಲಿಗಳನ್ನು ಅತಿ ಕ್ರೂರವಾಗಿ ಹಿಂಸೆ ಪಡಿಸುತ್ತಿದ್ದರಿಂದ ಕಾಲಕರ್ಮಕ್ಕೊಳಪಟ್ಟು ಅನೇಕ ಮೃಗ ಜನ್ಮಗಳನ್ನು ಹೊಂದಬೇಕಾಗುತ್ತಿತ್ತು. ಆದರೆ ನನ್ನ ಅನುಗ್ರಹದಿಂದ ಈಗ ನೀನು ಧರಿಸಿರುವ ಒಂದೇ ಒಂದು ವ್ಯಾಘ್ರ ರೂಪ ಜನ್ಮದಲ್ಲಿ ನಿನ್ನ ಎಲ್ಲ ಮೃಗ ಜನ್ಮಗಳ ದುಷ್ಕರ್ಮಗಳನ್ನು ನಾಶಗೊಳಿಸಿದ್ದೇನೆ. ನೀನು ಬಹಳ ಕಾಲ ವ್ಯಾಘ್ರ ರೂಪವನ್ನು ಧರಿಸಿದುದರಿಂದ ಇನ್ನು ಮುಂದೆ ನೀನು ಬಯಸಿದಾಗಲೆಲ್ಲ ವ್ಯಾಘ್ರ ರೂಪವನ್ನು ಹೊಂದಬಲ್ಲ ಶಕ್ತಿಯನ್ನು ಅನುಗ್ರಹಿಸಿದ್ದೇನೆ. ಹಿಮಾಲಯದಲ್ಲಿ ಅನೇಕ ವರ್ಷಗಳಿಂದ ನನಗೋಸ್ಕರ ತಪಸ್ಸನ್ನು ಆಚರಿಸುತ್ತಿರುವ ಅನೇಕ ಸಿದ್ಧ ಪುರುಷರ ದರ್ಶನ ಮತ್ತು ಆಶೀರ್ವಾದಗಳು ನಿನಗೆ ಲಭಿಸುತ್ತವೆ. ಯೋಗ ಮಾರ್ಗದಲ್ಲಿ ನೀನು ಅತ್ಯುನ್ನತ ಪದವಿಯನ್ನು ಹೊಂದಿ ಪ್ರಕಾಶಿಸುತ್ತೀಯೇ ಎಂದು ಆಶೀರ್ವದಿಸಿದರು. ಶಂಕರ ಭಟ್ಟ, ಈ ಮೊದಲು ನೀನು ನೋಡಿದ ವ್ಯಾಘ್ರವು ಸಾಕ್ಷಾತ್ ಆ ವ್ಯಾಘ್ರೇಶ್ವರನೇ. ಆತನು ಹಿಮಾಲಯದಲ್ಲಿರುತ್ತಾನೆ. ಮಹಾಯೋಗಿಗಳು ಜನಸಂಪರ್ಕವನ್ನು ಬಯಸುವುದಿಲ್ಲ. ಅಂತಹವರಿಗೆ ಸಾಮಾನ್ಯ ಜನಗಳಿಂದ ತೊಂದರೆಯಾಗದಂತೆ ಈತನು ವ್ಯಾಘ್ರ ರೂಪದಲ್ಲಿ ಅವರ ಕಾವಲನ್ನು ಕಾಯುತ್ತಿರುತ್ತಾನೆ. ಮಹಾಯೋಗಿಗಳು ಪರಸ್ಪರವಾಗಿ ಸಂಭಾಷಿಸಬೇಕೆನಿಸಿದಾಗ ಭಾವ ಪ್ರಸಾರದ ಮೂಲಕ ಪರಸ್ಪರ ಸಂಪರ್ಕವನ್ನು ಏರ್ಪಡಿಸಿಕೊಳ್ಳುತ್ತಾರೆ. ಅವರು ಇದಕ್ಕಾಗಿ ತಮ್ಮ ಸ್ಥಾನವನ್ನು ಬಿಟ್ಟು ಹೊರಬರಬೇಕಾದ ಅವಶ್ಯಕತೆಯಾಗಲಿ ಅಥವಾ ವಾರ್ತಾದೂತರ ಅವಶ್ಯಕತೆಯಾಗಲಿ ಇರುವುದಿಲ್ಲ. ಆದರೂ ವಿನೋದಕ್ಕೋಸ್ಕರ ಒಂದೊಂದು ಸಲ ವ್ಯಾಘ್ರೇಶ್ವರನ ಮೂಲಕ ವಾರ್ತೆಗಳನ್ನು ಕಳುಹಿಸುತ್ತಾರೆ. ಇದೆಲ್ಲವೂ ಶ್ರೀದತ್ತ ಪ್ರಭುವಿನ ಲೀಲೆ. ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ, ಜಯವಾಗಲಿ.